ಯುವಶಕ್ತಿಯೇ ಬಿಜೆಪಿಯ ಆಧಾರ ಸ್ತಂಭಗಳು ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಪಕ್ಷ ಸಂಘಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಲಿಷ್ಠ ರಾಷ್ಟ್ರವನ್ನಾಗಿ ರೂಪಿಸಲು ಕೈಜೋಡಿಸಬೇಕು ಎಂದು ಪುರಸಭೆಯ ಮಾಜಿ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ಅವರು ತಿಳಿಸಿದ್ದಾರೆ ಪಟ್ಟಣದಲ್ಲಿ ಕೆ ಚಂದ್ರಾರೆಡ್ಡಿ ಹಾಗೂ ಬಿವಿ ಮಹೇಶ್ ನಾಯಕತ್ವವನ್ನು ಮೆಚ್ಚಿ ನೂರಾರು ಯುವಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ದು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಚಂದ್ರಾರೆಡ್ಡಿ ಕ್ಷೇತ್ರದಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅದರ ಫಲವಾಗಿ ಇಂದು ಯುವಕರ ಪಡೆ ಪಕ್ಷಕ್ಕೆ ಸೇರ್ಪಡೆ ಸಾಕ್ಷಿಯಾಗಿದೆ ಎಂದರು ಪ್ರಧಾನಿ ಮೋದಿಯವರ ದಕ್ಷ ಆಡಳಿತ ಹಾಗೂ ಬಲಿಷ್ಠ ನಾಯಕತ್ವವೇ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ಗೆ ಎದುರಾಳಿಯಾಗಿದ್ದು ಮುಂದಿನ ದಿನಗಳಲ್ಲಿ ಪಕ್ಷದ ಅಭ್ಯರ್ಥಿ ಶಾಸಕರಾಗುವ ಮೂಲಕ ಕಾಂಗ್ರೆಸ್ ನಿರ್ನಾಮವಾಗಲಿದೆ ಎಂದು ತಿಳಿಸಿದ್ದಾರೆ ನೀವೆಲ್ಲರೂ 40 ಕ್ರಾಸ್ ಆಗಿದೆ 40 ಕ್ರಾಸ್ ಆಗಿ ಹೋಗಿದ್ದೀವಿ ಯುವ ಶಕ್ತಿ ನೀವು 20 ಅಲ್ಲಿ ಇದ್ದೀರಾ ಇವತ್ತು ದೇಶನ ಇವತ್ತು ಇವತ್ತೇನು ನೀವು ಇವತ್ತು ಯುವಕರಿದ್ದೀರಾ ಮುಂದಿನ ಪ್ರಜೆಗಳು ನೀವೇ ನಾಯಕರು ನೀವೇ ಅದಕ್ಕೆ ನಾವೆಲ್ಲರೂ ಸೇರಿ ನಿಮ್ಮನ್ನ ನಾಯಕರನ್ನ ಮಾಡೋಕೆ ನಾವೆಲ್ಲ ಬುನಾದಿ ಕಟ್ಕೊಂತೀವಿ ನಮ್ಮ ಜೊತೆಯಲ್ಲಿ ಇವತ್ತು ಏನು ನೀವು ಸೇರ್ಕೊಂಡಿದ್ದೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯವೈಖರಿಯನ್ನ ಪಟ್ಟು ತಾಲೂಕ್ ಪಂಚಾಯತಿಗಿರಬಹುದು ಜಿಲ್ಲಾ ಪರಿಷತ್ಗಿರಬಹುದು ಗ್ರಾಮ ಪಂಚಾಯತಿಗಿರಬಹುದು ಮುನ್ಸಿಪಾಲ್ಟಿಗಳಿಗಿರಬಹುದು ಮತ್ತು ನಾಮನಿರ್ದೇಶನ ಮಾಡೋದಕ್ಕೂ ನಾವು ನಿಮಗೆಲ್ಲರಿಗೂ ಸಹಾಯ ಮಾಡ್ತೀವಿ ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾನು ವಿದ್ಯಾರ್ಥಿ ಆಗಿದ್ದಾಗ 18ನೇ ವಯಸ್ಸಿನಲ್ಲಿ ನಾನು ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೆ ಅವಾಗೂ ಮೊನ್ನೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆ ಆವಾಗ ಕೆಜಿಎಫ್ ಕಾಲೇಜ್ ಹೋಗ್ತಾ ಇದ್ದೆ ಕೆಜಿಎಫ್ ಕಾಲೇಜ್ ಅಲ್ಲಿ ಸ್ಟೂಡೆಂಟ್ ಯೂನಿಯನ್ ಆಗಿದೆ ಯೂನಿಯನ್ ಅಲ್ಲಿ ಇದ್ದೆ ನಾನು ಎಫ್ಜಿಸಿ ಅಲ್ಲಿ ಎನ್ಎಸ್ಯು ಅಲ್ಲಿ ಆಗಿದ್ದೆ ಅಲ್ಲಿ ನಾನು ಅಧ್ಯಕ್ಷನಾದ್ಮೇಲೆ ಅಂತಂತವಾಗಿ 25ನೇ ವರ್ಷಕ್ಕೆ ನಾನು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗೋದೆ ಯಾಕಂದ್ರೆ ನಾನು ಮಾಡೋ ಕೆಲಸದ ಮೇಲೆ ಅದನ್ನ ಡಿಪೆಂಡ್ ಆಗುತ್ತೆ ಅದು ಸೆಟ್ ಕಾಂಪೌಂಡ್ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾನು ಪರಿಚಯನೇ ಅಲ್ಲ ನನಗೆ ಯಾರು ಅವತ್ತು ಜನ ಅವತ್ತು ನನಗೆ ಆಶೀರ್ವಾದ ಮಾಡಿ ಮುನ್ಸಿಪಲ್ ಕೌನ್ಸಿಲರ್ ಮಾಡಿದ್ರು ಅದೇ ವರ್ಷದಲ್ಲಿ ಒಂದು ವರ್ಷದಲ್ಲಿ ಘಟಾನುಘಟಿಗಳು ಅಧ್ಯಕ್ಷರ ಸ್ಥಾನಕ್ಕೆ ಪೈಪೋಟಿ ಮಾಡ್ತಾ ಇದ್ರು ಅವತ್ತು ನನಗೆ ಕೌನ್ಸಿಲರ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡಿ ನನ್ನ ಅಧ್ಯಕ್ಷರು ಮಾಡಿದ್ರು ನಿಮ್ಮಲ್ಲೇನೂ ಆ ಪ್ರತಿಭೆ ಇದೆ ಅದನ್ನ ಹೊರಗಡೆ ತಗೊಂಡ್ಬರ್ಬೇಕಾಗತ್ತೆ ನೀವು ಜನರಿಗೆ ಸಹಾಯ ಮಾಡೋದ್ರಿಂದ ಯಾರೇ ನಿಮ್ಮ ಊರಲ್ಲಿ ಏನೇ ಕಷ್ಟ ಬಂದ್ರೂ ಅವ್ರಿಗೆ ನೀವು ಸ್ಪಂದಿಸ್ಬೇಕು ಯಾವುದೇ ಕಷ್ಟ ಇರಲಿ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ ನಾನು ಇರ್ತೀನಿ ಮಹೇಶ್ ಇರ್ತಾನೆ ಕಪಾಲಿ ಇರ್ತಾನೆ ಶಶಿ ಬಿಂದು ನಾರಾಯಣ ಸ್ವಾಮಿ ಪ್ರಸನ್ನ ಆಯಾ ಏರಿಯಲ್ಲಿ ಮಹೇಶ್ ಮನೋಜ್ ಇನ್ನೂ ನಾಯಕರು ಇದ್ದಾರೆ ವೆಂಕಟಮಣ್ಣಣ್ಣ ಇದ್ದಾರೆ ಎಂ ಪಿ ಅವರು ಇದ್ದಾರೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ್ರೆ ಎಂ ಪಿ ಅವ್ರ ಕೈಯಲ್ಲಿ ಮಾತಾಡೋಣ ಅವ್ರ ಕೈಯಲ್ಲಿ ಮಾಡಿಸಿ ರಾಜ್ಯ ಸರ್ಕಾರ ನಮ್ದಿದೆ ಕೇಂದ್ರ ಸರ್ಕಾರ ನಮ್ದಿದೆ ಇವತ್ತು ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಯುವಕರಿಗೆ ಎಂಎಸ್ಎಂಇ ಲೋನ್ಸ್ ಇದೆಲ್ಲ ಕೊಡಿಸ್ತಾ ಇದ್ದಾರೆ